ದೇವಸ್ಥಾನ ಉಳಿಸಿ ಅನ್ನುವಂತಹ ದೊಡ್ಡ ಅಭಿಯಾನವನ್ನ ಪಬ್ಲಿಕ್ ಟಿವಿ ನಡೆಸ್ತಾ ಇದೆ. ಅದಕ್ಕೆ ಮೈಸೂರು ಜಿಲ್ಲಾಡಳಿತದಲ್ಲಿ ಒಂದಿಷ್ಟು ಸ್ಪಂದನೆ ಸಿಕ್ಕಿದೆ. ಮೈಸೂರು ಜಿಲ್ಲಾಡಳಿತ ಮೌಖಿಕವಾಗಿರುವಂತಹ ಆದೇಶವನ್ನ ಹೊರಡಿಸಿದೆ. ಬೆಳಗಾವಿಯಲ್ಲಿ ಈಗಾಗಲೇ 15 ಅನಧಿಕೃತ ಧಾರ್ಮಿಕ ಕೇಂದ್ರಗಳನ್ನು ತೆರವು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 46 ಅನಧಿಕೃತ ಧಾರ್ಮಿಕ ಕೇಂದ್ರಗಳ ಗುರುತು ಮಾಡಿದ್ದಾರೆ. ಇವುಗಳಲ್ಲಿ 17 ಧಾರ್ಮಿಕ ಕೇಂದ್ರಗಳನ್ನ ಈಗಾಗಲೇ ಜಿಲ್ಲಾಡಳಿತ ತೆರವುಗೊಳಿಸಿದೆ. 29 ಅನಧಿಕೃತ ಧಾರ್ಮಿಕ ಕೇಂದ್ರಗಳು ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಬೆಳಗಾವಿಯಲ್ಲಿ ಈಗಾಗಲೇ 15 ಅನಧಿಕೃತ ಧಾರ್ಮಿಕ ಕೇಂದ್ರಗಳ ತೆರವು ಮಾಡಲಾಗಿದೆ. ಒಟ್ಟು 46 ಅನಧಿಕೃತ ಧಾರ್ಮಿಕ ಕೇಂದ್ರಗಳನ್ನು ಗುರುತು ಮಾಡಲಾಗಿದೆ. ಇವುಗಳಲ್ಲಿ 17 ಧಾರ್ಮಿಕ ಕೇಂದ್ರಗಳನ್ನು ತೆರವುಗೊಳಿಸಿದೆ ಜಿಲ್ಲಾಡಳಿತ. ಬೆಳಗಾವಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಧಾರ್ಮಿಕ ಅನಧಿಕೃತವಾಗಿ ಕಟ್ಟಲಾಗಿರುವಂಥ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡಿ ಬೇಡ ಅನ್ನೋದಿಲ್ಲ ಅನಧಿಕೃತವಾಗಿ, ಬಟ್ ಅವುಗಳಿಗೆ ಬೇರೆ ಏನಾದರೂ ವ್ಯವಸ್ಥೆ ಆಗುತ್ತಾ ಅಂತ ನೋಡಿ. ನನ್ನ ಸಹೋದರಿ ದಿಲೀಪ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಥದಕ್ಕೆಲ್ಲ ವಿರೋಧಗಳು ವ್ಯಕ್ತವಾಗುತ್ತೆ. ಅದು ಕೂಡ ಧಾರ್ಮಿಕ ವಿಚಾರ ಬಂದಾಗ ಬೆಳಗಾವಿಯಲ್ಲಿ ಹಿಂದೂ ಧಾರ್ಮಿಕ ಕಟ್ಟಡಗಳನ್ನು ತೆರವು ಮಾಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಆದರೆ ಈಗಾಗಲೇ 15-17 ಧಾರ್ಮಿಕ ಕಟ್ಟಡಗಳನ್ನು ತೆರವು ಮಾಡಲಾಗಿದ್ದು ಕೂಡ ಯಾರು ಧ್ವನಿ ಎತ್ತಲಿಲ್ವಾ? ಹೌದು, ಅವ್ರನ್ನ ಯಾರು ಧ್ವನಿ ಎತ್ತಲ, ಕೆಲವೊಂದಿಷ್ಟು ಸಂಘಟನೆಗಳು ಮಾತ್ರ ಒಂದಿಷ್ಟು ಪ್ರತಿಭಟನೆ ಮಾಡಿದ್ರು. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 46 ಅನಧಿಕೃತ ಏನು ಧಾರ್ಮಿಕ ಕಟ್ಟಡಗಳಿತ್ತು, ಗುರುತಿಸಲಾಗಿತ್ತು, ಅವು ಅನಧಿಕೃತ ಆಗಿದೆ ಅಂತೇಳಿ. ಅಂತ ವಿಚಾರದಲ್ಲಿ ಈಗಾಗಲೇ 17 ಕಟ್ಟಡಗಳನ್ನ ತೆರವುಗೊಳಿಸೋದು, ಮತ್ತೆ ಇನ್ನು 29 ಧಾರ್ಮಿಕ ಕಟ್ಟಡ ತೆರವುಗೊಳಿಸಬೇಕಾದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗಳಂತ ಹಿರೇಮಠ ಅವರು ಕೂಡ ಮಾಹಿತಿಯನ್ನು ಕೊಟ್ಟರು ಈ ತರ ಆಗಿದೆ. ಮತ್ತೆ ಎಲ್ಲಿಯೂ ಕೂಡ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಲಿ ಅಥವಾ ಅಂತ ಯಾವುದೇ ಪ್ರತಿಭಟನೆಗಳಾಗಲಿ ನಡೆದಿಲ್ಲ. ಇದು ಎಲ್ಲವೂ ಕೂಡ ಏನಂತಂದ್ರೆ ಅನಧಿಕೃತವಾಗಿದೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅದಾದ ನಂತರ ಈ ಒಂದು ತೆರವು ಕಾರ್ಯನ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಅರುಣ್. ಸೊ ಅವ್ರಿಗೆ ಏನಾದ್ರೂ ಬೇರೆ ಬದಲಿ ಜಾಗಗಳನ್ನ ಏನಾದ್ರು ಮಾಡಿಕೊಡ್ತಾ ಇದ್ದಾರಾ ಅಥವಾ ಇಲ್ವಾ? ಒಂದಿಷ್ಟು ಧಾರ್ಮಿಕ ಸಂಘಟನೆಯ ಮುಖಂಡರು ಮತ್ತು ಆ ಒಂದು ಏನು ಮಂದಿರಕ್ಕೆ ಯಾವ ಮಂದಿರ ತೆರವುಗೊಳಿಸುತ್ತ ಆ ಮಂದಿರದ ಒಂದಿಷ್ಟು ಕಮಿಟಿ ಪಂಚ ಕಮಿಟಿ ಅಂತ ಏನಿರುತ್ತೆ ಆ ಕಮಿಟಿ ಅವರು ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ಏನಂತಂದ್ರೆ ಎಲ್ಲಿ ಮಹಾನಗರ ಪಾಲಿಕೆಗೆ ಒಂದಿಷ್ಟು CSIT ಗಳಲ್ಲಿ ಬಿಡ್ತಕ್ಕಂತ ಏನು ಒಂದು ಧಾರ್ಮಿಕ ಕಟ್ಟಡಗಳಿಗೆ ವಿಶೇಷವಾಗಿ ಧಾರ್ಮಿಕ ಕಟ್ಟಡ ಕಟ್ಟಬೇಕು ಅಂತ ವಿಚಾರಗಳಲ್ಲಿ ಬಿಟ್ಟಂತ ಒಂದು ಜಾಗಗಳನ್ನ ನಮ್ಗೆ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ನೀಡುವಂತದ್ದು ಅರುಣ್. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ರೀತಿಯಲ್ಲಿ ಯಾರ್ದೋ ಜಾಗ ಇರುತ್ತೆ, ಯಾರೋ ಬಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಶುರು ಮಾಡ್ತಾರೆ, ಅಲ್ಲಿ ಭಕ್ತಾದಿಗಳು ಬರಕ್ಕೆ ಶುರು ಆದ ತಕ್ಷಣ ಅದು ಬಹಳ ವರ್ಷಗಳಿಂದಲೂ ಕೂಡ ಅಲ್ಲಿ ಮಾಡ್ತಾ ಇದೀವಿ ಅನ್ನೋದನ್ನೇ ನಂಬಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿಗಳು ಕೂಡ ಇರಬೇಕೇನೋ ಬೆಳಗಾವಿಯಲ್ಲಿ. ಹೌದು, ಬಹಳಷ್ಟು ಈ ತರ ಪರಿಸ್ಥಿತಿ ಇರುವಂತದ್ದು. ಯಾಕೆಂದ್ರೆ ಬೆಳಗಾವಿ ತಮ್ಗೆ ಗೊತ್ತಿರೋಂಗೆ ಬೆಳಗಾವಿ ಗೋವಾ ಮಹಾರಾಷ್ಟ್ರದಲ್ಲಿ ಗಡಿಯಲ್ಲಿ ಇರತಕ್ಕಂತ ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಧಾರ್ಮಿಕ ಒಂದು ಕಟ್ಟಡಗಳನ್ನ ಕಟ್ಟಿ ಮತ್ತೆ ಅಲ್ಲೊಂದಿಷ್ಟು ಏನಂತಂದ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ತೀರ್ಥಗಳ ಜೊತೆಗೆ ನೀಡುವಂತದ್ದು ಮತ್ತೆ ಕೆಲವಷ್ಟು ಭಾವನೆಗಳನ್ನು ಕೂಡ ಅಲ್ಲಿ ಗೈಡ್ ಮಾಡುವಂತದ್ದು. ಕುತೂಹಲದ ಪ್ರಶ್ನೆ ದಿಲೀಪ್, ಬೆಳಗಾವಿಯಲ್ಲಿ ಅತಿ ದೊಡ್ಡದಾಗಿ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಿದ್ದು, ಬಸ್ ಸ್ಟ್ಯಾಂಡ್ನ ಎದುರುಗಡೆನೆ ಒಂದು ಮಸೀದಿ ಇದೆ, ಆ ದರ್ಗಾ ಇದೆ, ಆ ದರ್ಗಾನ ಅದು ಕೂಡ ಅನಧಿಕೃತ ಅಂತ ಹೇಳ್ತಾ ಇದ್ರು. ಆ ದರ್ಗಾ ಮುಟ್ಟುವಂತ ಕೆಲಸಕ್ಕೆ ಏನಾದ್ರೂ ಬೆಳಗಾವಿಯ ಪಾಲಿಕೆ ಮುಂದಾಯ್ತು ಅಥವಾ ಹಾಗೆ ಇದೆಯೋ? ಬೆಳಗಾವಿ ಏನು ತಾವು ಏನು ಕೇಳಿದ ಪ್ರಶ್ನೆ ಪ್ರಕಾರ ಬೆಳಗಾವಿ ದೊಡ್ಡದಾದಂತ ಏನು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಮುಂದಗಡೆ ಒಂದಿಷ್ಟು ದರ್ಗಾ ಇರುವಂತದ್ದು. ಆ ದರ್ಗಾ ಕೂಡ ವಿಚಾರವಾಗಿ ಕೋರ್ಟಿಗೆ ಹೋಗಿದ್ದಾರೆ, ಆ ದರ್ಗಾ ಇರಬೇಕು ಇರಬಾರ್ದು ಹಾಗೆ ಅಂತೇಳಿ ಒಂದಿಷ್ಟು ಏನು ಮುಸಲ್ಮಾನ್ ಮುಖಂಡರು ಅದನ್ನ ಕೋರ್ಟಿಗೆ ಹೋಗಿರುವಂತದ್ದು. ಹೀಗಾಗಿ ಆ ದರ್ಗಾವು ಕೂಡ ಅನಧಿಕೃತ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಮಹಾನಗರ ಪಾಲಿಕೆ ಮತ್ತೆ ಮುಸ್ಲಿಂ ಲೀಡರ್ಗಳ ಮಧ್ಯೆ ಅದೇನು ದರ್ಗಾ ಪಂಚ ಕಮಿಟಿ ಏನಿದೆ ಅದ್ರ ಮಧ್ಯೆ ಕೋರ್ಟಿಗೆ ಹೋಗಿರೋದ್ರಿಂದ ಅದೊಂದಿಷ್ಟು ಕೋರ್ಟ್ನ ವ್ಯಾಜ್ಯ ಆಗಿರುವಂತದ್ದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.